ಲಂಚ ತಿಲ್ಲತ್ತ ನಾನೇ ಕಾರಣ ಮಗ ಊರು ಅಲ್ಲಿ ಇಲ್ಲಿ ಮಾಡ ನಾನೇ ಕಾರಣ ನಾನೇ ಕಾರಣ ನೋಡ್ರಪ್ಪ ಇವ್ನ ಮಾಡ್ರೆ ಮಾಡದಪ್ಪ ನಾನೇ ಕಾರಣ ನಿನ್ ಕೈಕಾಲು ಮುರಿತೀನಿ ಅಂತಂದ ನನ್ ಕೈಕಾಲು ಮುರಿಬೇಕಣ ಹಂಗ ಇಲ್ಲೇ ಕುಂದ್ರಿ ನನ್ ಕೈಕಾಲು ಮುರಿಬೇಕು ನೀ ನನ್ ಚುನಾವಣೆ ಸಾಧ್ಯ ಅದು ಆಫೀಸರ್ ವರ್ತನೆ ಹಂಗೈತೆ ಅಷ್ಟೇ ತಗೋಬೇಡ್ರಿ ಆಫೀಸರ್ ನೋಡಪ್ಪ ಹೆಂಗೆ ಶರಣ್ರಿಯಪ್ಪ ಎಲ್ಲ ಶಾಣೆ ಮಂದಿಗೆ ನಾನು ಬಿಜಾಪುರದ ಗುಮ್ಮಟ ನಗರಿ ಶಕ್ತಿ ಕುಮಾರ್ ಮಾತಾಡತೀನಿ. ಇವತ್ತ ನಾವೆಲ್ಲಿದೇವಪ್ಪ ಅಂದ್ರೆ ಬೂದುಗುಂಪ ಕ್ರಾಸ್. ಇಲ್ಲಿ ಗಂಗಾವತಿಯಿಂದ ಅಕ್ಕಿಗಳು ಭಾಳ ಹೋಗ್ತಾವ ರೀ, ಭಾಳ ಜನ ಫೋನ್ ಮಾಡ್ಯಾರ ನಮ್ಗೆ ಎಷ್ಟೆಷ್ಟು ರೊಕ್ಕ ತಗೋತಾರ ಏನನ್ನೋದು. ನಿಮಗೆ ಸಾರ್ವಜನಿಕ ಗಾಡಿ ಡ್ರೈವರ್ಗಳೇ ನಿಮ್ಗೆ ಫೋನ್ ಮಾಡಿ ಹೇಳ್ತಾರ ಲೈವ್ದಾಗ ಕೇಳ್ರಿ. ಯಾಕಂದ್ರೆ ಈ ಆಲ್ಟೋ ಇಲಾಖೆ ನಾವು ಹೋದಾಗ ಭಾಳ ಜನ ಫೋನ್ ಮಾಡ್ತಾರೆ ಸರ್, ಡ್ರೈವರ್ಗಳು ಸಿಕ್ಕಾಪಟ್ಟಿ ಸಾಲ ಮಾಡಿ ನಾವು ಗಾಡಿ ತೊಗೊಂಡೇವ್ರಿ. ಆದ್ರೆ ಏನು ಮಾಡಿದ್ರಿ, ನಮ್ಗೆ ಭಾಳ ಕಾಡ್ತಾರ ಅಂತ ಹೇಳ್ತಾರೆ. ಈಗ ನಿಮ್ಗೆ ಒಂದು ಡ್ರೈವರ್ ಒಬ್ಬರು ಅವ್ರ ಹೆಸರು ಹೇಳಂಗಿಲ್ಲ, ಅವ್ರೇನು ಫೋನಾಗ ಏನು ಮಾತಾಡ್ತಾರೆ ನೋಡ್ರಿ. ಯಾಕಂದ್ರೆ ಇಲ್ಲಿ ನಾವು ಇಲ್ಲಿ ಎಲ್ಲಿದ್ದೇವಪ್ಪ ಅಂತಂದ್ರೆ ಇಲ್ಲಿ ಕೊಪ್ಪಳ ಆಲ್ಟೋ ಇವ್ರು ಬೂದು ಕೊಪ್ಪಳ ಆಲ್ಟೋ ಇಲ್ಲಿ ಕೊಪ್ಪಳ ಆಲ್ಟೋ ಇಲ್ಲಿ ಇಲ್ಲಿ ಏನಪ್ಪ ಅಂದ್ರೆ ಜನರಿಗೆ ಸುಲಿಗೆ ಏನ್ರಿ ತೊಗೋರಿ, ನೀವೇನು ಗೌರ್ಮೆಂಟ್ ಫೀಸ್ ಏನದ ಅದು ಕೊಡ್ರಿ, ತೊಗೋರಿ ಮಾಡ್ಕೋರಿ ಬೇಡ ಅನ್ನಂಗಿಲ್ಲ. ಬಟ್ ಇವು ಎಂಟ್ರಿ ತೊಗೋತಾರೆ ಎಂಟ್ರಿ ತೊಗೋತಾರೆ ನಾವು ಇಡೀ ಮತ್ತು ನಾವು ಎಷ್ಟು ಸರಿ ಹೊಯ್ಕೊಂಡ್ರು ಕೂಡ ಅದು ಅವ್ರು ನಿಲ್ಸಂಗಿಲ್ಲ. ಈಗ ನಿಮ್ಗೆ ಒಬ್ಬ ಲೈವ್ದಾಗೆ ಮಾತಾಡ್ತೀನಿ, ಅವ್ರು ಮಾತಾಡ್ತಾರೆ ಮಾತಾಡೋದು ನೀವು ಕೇಳ್ಕೋರಿ. ಯಾಕಂದ್ರೆ ಬೇಕಾದ್ರೆ ನಾನು ನಿಮ್ಗೆ ಔಟ್ ಸ್ಪೀಕರ್ ಕೇಳ್ತೀನಿ. ಯಾಕಂದ್ರೆ ಇವತ್ತು ನೀವು ಭಾಳಷ್ಟು ಭತ್ತದ ಗಾಡಿಗಳು ಹೋಗ್ತಿರ್ತಾವೆ ಗಂಗಾವತಿವಾಗಲಿ ಎಲ್ಲಿ ಆಗಲಿ, ರೈತರು ಪಾಪ ಅಕ್ಕಿ ತುಂಬಿರ್ತಾರೆ, ಅವು ಕಲೆಕ್ಷನ್ ಮಾಡಿಕೊಂಡು ಎಲ್ಲ ಇವ್ರು ಇದು ಮಾಡ್ತಾರೆ ಡ್ಯೂಟಿಗೆ. ಯಾಕಂದ್ರೆ ಇದು ಸಾರ್ವಜನಿಕರಾಗಿ ಭಾಳಷ್ಟು ಏನು ಕಾಂಗ್ರೆಸ್ ಸರ್ಕಾರ ಬಂದಿಂದ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎಲ್ಲ ಉಚಿತವಾಗಿ ಕೊಟ್ಟು ಈಗೇನು ರೈತರದ ಬೆಳೆ ಏನು ತಿನ್ನುವ ದಿನಸುಗಳೇ ಹೆಚ್ಚು ಮಾಡೋದು ಇದೆಲ್ಲ ನಡೆದದ. ಇಲ್ಲಿ ಆಲ್ಟೋ ನೋಡ್ರಿ ಗಾಡಿ ತೋರಿಸು, ಇದು ಕೊಪ್ಪಳ ಆಲ್ಟೋ ಅವ್ರದ್ರಿ. ಅವ್ರ ಸಾಹೇಬ್ರು ಆರಾಮ್ ಕೊಡ್ತಾರೆ, ಅವರು ಸಿ ಎಮ್ ಕುಂದಿರ್ತಾರೆ ಸಿದ್ದರಾಮಯ್ಯ ಅವ್ರ ತಳಗೆ ನಾವು ಕೇಳಿದ್ರೆ ಅವ್ರೇನು ರಿಸ್ಪಾನ್ಸ್ ಮಾಡ್ತಾರೆ ನೋಡ್ರಿ. ಸದ ಮಾತಾಡ್ತೀನಿ ಅವ್ರಿಗೆ. ಈಗ ಒಂದು ಚಿಂಗಮ್ಮ ತೋರಿಸಿದೆ ಚಿತ್ರದುರ್ಗ ಚಿಂಗಮ್ಮ ಅವರು ಇಲ್ಲಿ ಕೇಳೋಣ ಬರ್ರಿ. ತೊಂಬಾಕೆ ಸಾಹೇಬ್ರ ಯಾವ ಇದು ರೀ? ಇಲ್ಲಿ ಮಾತಾಡ್ಲಕತ್ತಾರ ರೀ ಅವರು. ಯಾಕಂದ್ರೆ ಕೊಪ್ಪಳ ನೋಡ್ರಿ ಮತ್ತಿ ನೋಡ್ರಿ ಸರ್ದು ಎಲ್ಲ ಈಗ ರೈತರದ್ದು ಎಲ್ಲ ಇದೆ ಸರ್. ಯಾವ್ರು ಪಿಜಿ ಅದಾರ ಮಾತಾಡ್ಲತ್ತಾರ. ಯಾಕಂದ್ರೆ ಅವ್ರಿಗೆ ನೀವು ನೋಡ್ಲಾಗ್ತೀರಿ. ಯಾಕಂದ್ರೆ ನಾವು ಬಹಳಷ್ಟು ಇಲ್ಲಿ ನೋಡಿದಾಗ ಅವರು ನಾವು ಇಲ್ಲಿ ಬಿಜಿ ಇದ್ದೀವಿ ಅದು ಇದು ಅಂತ ಹೇಳ್ತಾರೆ. ಯಾಕಂದ್ರೆ ಭಾಳಷ್ಟು ಜನ ಹೇಳ್ತಾರೆ ಏನು ಸರ ನೀವು ಆಟೋಗಳಿಂದ ಯಾಕೆ ಬೆನ್ನತ್ತೀರಿ ಅಂತ ಕೇಳ್ತಾರೆ. ಯಾಕಂತಂದ್ರೆ ಏನಾಗ್ತದೆ, ಪ್ರತಿಯೊಂದರ ನಾ ಅಂತೀನಿ ಸರ್ಕಾರದ ದುಡ್ಡು 1 ರೂಪಾಯಿ ತೊಗೊಂಡ್ರು ಅದು ತೊಗೊಂಡಾಗಿದ್ದಾರೆ ಅದು ಸಹ ಇದು ಮಾಡ್ದಂಗೆ. ಇಲ್ಲಿ ಇಲ್ಲಿ ಏನಾಗ್ಯದಪ್ಪ ಅಂದ್ರೆ ಇಲ್ಲಿ ಸುಮ್ಮನೆ 700, 800, 900 ಅವ್ರು ಗಾಡಿ ಮಾಲಕರು ಹೇಳ್ತಾರೆ ಕೇಳೋಣ. ಈಗ ಅವರು ಮಾತಾಡ್ಲಕತ್ತಾರ ನೋಡೋನು. ಹಲೋ, ನಿಮ್ಮದು ಗಾಡಿ ಎಲ್ಲಿಂದ ಬರ್ತಾವ ರೀ? ಗಂಗಾವತಿಯಿಂದ ಬರ್ತಾವೆ. ಎಷ್ಟು ಗಾಡಿ ಏನು ನಿಮ್ಗೆ ಯಾವ ಗಾಡಿಗಳು ಇರ್ತಾವ? ಭತ್ತದ ಗಾಡಿ ಎಷ್ಟು ಅದಾವ ನಿಮ್ಮ ಗಾಡಿಗಳು? ಮೂವತ್ತ್ 40 ಗಾಡಿ. ನೀವು ಎಂಟ್ರಿ ಕೊಡ್ತಿರೋ ಪಾಸ್ ತೆಗಿಸ್ತೀರಿ ಏನು ಮಾಡ್ತೀರಿ ಕಡೆ? ಇಲ್ಲಿ ಇದು ಯಾವುದು ಕೊಪ್ಪಳ ಎಲ್ಲಿ? ಇಲ್ಲಿ ಕೊಪ್ಪಳಕ್ಕೆ ಇದು ಇವ್ರದ್ದು ಅವ ಕೊಪ್ಪಳದವ್ರದ್ದು ಅಲ್ಲ. ಈಗ ಹೊರಗಿನ ಹೊರಗಿಂದ ಏನು ಕೊಡ್ತೀರಿ ಟೋಕನ್ನ?
ಇಲ್ಲಿ ಅವ್ರ ಎಂಟ್ರಿ ಅಂದ್ರೆ ಎಷ್ಟು ತಗೋತಾರ್ರಿ? ಅಲ್ಲ ನಿಮ್ಮ ಇಲ್ಲಿ ಬೇರೆ ಕಡೆ ಇದ್ರು ಎಷ್ಟು ಎಂಟ್ರಿ ತಗೋತಾರ ಕೇಳತ್ತಿನ? ಹಾ, 500 ಹಿಂಗ ನಿಮ್ಮ ಇದ್ರ ಮೇಲೆ ತಗೋತಾರ? ಹೌದಾ, ಆಯ್ತು. ಈಗ ನಾವು ಅದೇ ಇಲ್ಲಿ ನೋಡ್ರಿ, ಯಾಕಂದ್ರೆ ಇಲ್ಲಿ ಹೆಂಗದಪ್ಪ ಅಂದ್ರೆ ಈಗ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿಯವರೇ ಈಗ ಕಾಂಗ್ರೆಸ್ದಾಗ ನೋಡ್ತೀರಿ, ಬರೀ ಟ್ರಾನ್ಸ್ಫರ್ ಅದಕ್ಕೆ ಇದಕ್ಕೆ ರೊಕ್ಕ ನಡೆದದ. ಬಟ್ ಇದಕ್ಕೆ ಕಡಿವಾಣ ಹಾಕೋದಾಗ ನೋಡ್ರಿ, ಅವ್ರು ಹೆಂಗೆ ಮಾತಾಡತ್ತಾರೆ, ಯಾರು ಲವರ್ ಜೊತೆ ಮಾತಾಡ್ತಾರೆ, ಫ್ಯಾಮಿಲಿ ಜೊತೆ ಮಾತಾಡ್ತಾರೆ ಮಾತಾಡ್ತಾರೆ. ಇಲ್ಲಿ ನಾವು ಇಲ್ಲಿ ನಿಂತೇವಿ, ನಾವು ಇಲ್ಲಿ ಒಯ್ಕೊಂಡ್ರೆ ಅವ್ರಿಗೆ ಕೇಳಲ್ಲೀಗ. ಇದು ನೋಡ್ರಿ, ಇಲ್ಲಿ ಗಾಡಿಗಳು ತೋರಿಸು, ಅಲ್ಲಿ ಹಿಂಗೆ ಗಾಡಿಗಳು ತೋರಿಸು, ಗಾಡಿಗಳು ತೋರಿಸು. ಇದು ನೋಡ್ರಿ ಕೊಪ್ಪಳ ಆರ್ ಟಿ ಓಗಳದು ಒಂದು ಕರ್ಮ ತಾಣ್ರಿ. ಏನ್ರಿ, ನಾವು ಇಡೀ ಕರ್ನಾಟಕದಾಗ ಏನೇನು ತೋರಿಸ್ತೀವಿ ನೋಡಿ, ಎಲ್ಲ ಗಾಡಿಗಳು ನಿಂತ ನೋಡ್ರಿ, ಹ್ಯಾಂಗ ನಿಂತಾರೆ ನೋಡ್ರಿ. ಇಲ್ಲಿ ಬರಿ ಈಗ ತೊಗೊಂಬರಪ್ಪ. ಈಗ ಹೇಳಿ ಸರ, ಈಗ ನಿಮ್ದು ಯಾವ ಇದು ರೀ? ನೀವು ಯಾರು ಹೇಳ್ರಿ ನನಗೆ? ಯಾರ್ರಿ ನೀವು? ಯಾರು? ಏನ್ ಸುದ್ದಿ? ಏನ್ ಕೆತ್ತಿ? ಇಲ್ಲ, ನಾವ್ ಇಲ್ಲಿ ಹೇಳ್ರಿ ಮೊದಲು, ನಮಗ್ ಬಂದು ಯಾರನ್ ಕೇಳಿದ್ರೆ ಯೂನಿಫಾರ್ಮ್ ಹಾಕೊಂಡ್ ಕುಂತೀನ ಇಲ್ಲಿ. ಯೂನಿಫಾರ್ಮ್ ಸಿಗ್ನೇಚರ್ ಹಾಕೋತಾರ, ಆಟೋಗಳು ಹಾಕೋತಾರ, ಡ್ರೈವರ್ಗಳು ಯೂನಿಫಾರ್ಮ್ ಹಾಕೋತಾರ, ಎಲ್ಲರಿಗೂ ಒಂದೇ ಕಾಗೆ ಡ್ರೆಸ್ ಇರ್ತದ. ಬಟ್ ನೀವು ಆರ್ ಟಿ ಓ ನಮ್ಗೆ ಮುಂದೆ ಬೋರ್ಡ್ ನೋಡೋದು ಗೊತ್ತಾಯ್ತು. ನಮ್ಮ ಹೆಸರು ಶಕ್ತಿ ಕುಮಾರ್. ಶಕ್ತಿ ಕುಮಾರ್, ವೆರಿ ಗುಡ್. ಯಾವ್ರು ನಿಮ್ದು? ನಮ್ದು ಬಿಜಾಪುರ. ಬಿಜಾಪುರ, ಓಕೆ. ಏನಾಗಬೇಕಿತ್ತು ಹೇಳ್ರಿ? ಏನಿಲ್ಲ, ಈಗ ಬಹಳಷ್ಟು ಗಾಡಿಗಳು, ಬಹಳಷ್ಟು ಜನ ನಮ್ಗೆ ಕಂಪ್ಲೇಂಟ್ ಮಾಡ್ಯಾರಿ. ಓಕೆ, ನಾ ಕಂಪ್ಲೇಂಟ್ ಮಾಡ್ಯಾರ ಏನಂತಾರ ಇಲ್ಲಿ? ಏನ್ರಿ ಇಲ್ಲಿ ಬರೀ ಎಂಟ್ರಿ ತಗೋತಾರ? ಕಂಪ್ಲೇಂಟ್ ಮಾಡ್ಯಾರ ನಿಮ್ಗೆ? ಹೌದು. ಯಾರು? ಸಾರ್ವಜನಿಕರು. ಸಾರ್ವಜನಿಕ ನಿಮ್ಗೆ ಯಾಕೆ ಬರ್ದು ಮಾಡ್ತಾರೆ? ಹೌದು, ಮತ್ತೆ ಸಾರ್ವಜನಿಕರಿಗೆ ಮಾಡ್ತಾರೆ ಸರ್, ಯಾಕಂದ್ರೆ ಮತ್ತೆ ಈಗ ಅವ್ರು ಕೇಳ್ತಾರ ಸಾರ್ವಜನಿಕ ಅದಕ್ಕೆ ನಮ್ಮ ಎರಡು ಗಾಡಿ ಲೈನ್ ಹೋಗ್ಯದ ಸರ್. ಕುಮಾರ್ ಲೈನ್ ತಗದಾರ ಲೈನ್? ಈಗ ಇವ್ರ ಬೆಳಗ್ಗೆ ಎಷ್ಟು ತಗೊಂಡ್ರೆ? ಬೆಳಗ್ಗೆ ಎಷ್ಟು ತಗೊಂಡ್ರ? ಒಂದ್ ನಿಮಿಷ ಕೆಳ ಬರ್ತೀನಿ. ಒಂದ್ನಿಮಿಷ ಮಾತಾಡೋಣ. ಎಷ್ಟು? ಏನ್ ಕೊಟ್ರ ನಿಮ್ಗೇನ್ರಿ ಇದು? ಅದು ರಿಸಿಪ್ಟ್ ಅದೇನ್ ಕೊಟ್ರ? ಏನು ಕೊಟ್ಟಿಲ್ಲ, ಹಂಗೆ ತಗೊಂಡು ಬಿಟ್ರ. ಬರ್ರಿ ಮಾತಾಡಕ್ಕೆ ಬರ್ರಿ. ಬಂದಾಗ ಒಂದ್ ಬಿಡ್ತಾರ? ಬಂದಾಗ ಒಂದ್ ಬಿಟ್ರಿ ತಗೋತಾರ? ಇಲ್ಲಿ ಎರಡ್ ಸರಿ ತಿರ್ಗಾಡ್ತೀರಿ? ಆದ್ರೂ ಎಂಟ್ರಿ ಕೊಟ್ಟೆ ಹೋಗ್ಬೇಕು. ಹೌದಾ? ಆಯ್ತಾಯ್ತು. ಇಲ್ಲಿ ನೋಡ್ರಿ ಸಾರ್ವಜನಿಕ ಮಾತಾಡ್ತಾರ. ಸಾರ್ವಜನಿಕ ಗಾಡಿ ಅವ್ರಿ, ಗಾಡಿ ಮಾಲಕರು. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಶಕ್ತಿ ಕುಮಾರ್. ಶಕ್ತಿ ಕುಮಾರ್, ಸಾರ್ವಜನಿಕರು ಬರ್ಲಿ, ಅದಕ್ಕೆ ಆದಂತ ಒಂದು ರೂಲ್ಸ್ ರೆಗ್ಯುಲೇಷನ್ ಇರ್ತದ. ಏನಿರ್ತಾವ್ರಿ ರೂಲ್ಸ್? ಅದಕ್ಕೆ ಆದಂತ ನಿಮ್ಗೆ ಯಾಕೆ ಸಾರ್ವಜನಿಕರು ಬಂದ್ ಹೇಳ್ತಾರೆ? ಏನಾದ್ರ ನಮ್ಗೆ ಸಾರ್ವಜನಿಕ ಅಲ್ಲ, ನಮ್ಗಂತೂ ನಿಮ್ ಮನುಷ್ಯರವರು. ಯಾರು? ಅನಿಲ್, ಅವೆಲ್ಲ ನಿಮ್ ಜನಗಳ ಅನ್ಸುತ್ತೆಸಿನ ಮಾಡಕತ್ತಿರಲ್ಲ ದಂಡ ನೀವು? ರೈಟ್. ಹೌದು ಕಂಡಸ, ಹೌದು ಹುಲಿಯಾ. ಏನ್ ಹೆಸರು? ನಮ್ಮ ಸುದ್ದಿಗಳು ನೋಡ್ತೀರಿ ನೀವೆಲ್ಲಾರು. ಇವ್ರು ಹೇಳ್ತಾರ ಎಂಟು ದಿವಸ, ನೀವು ಕರೆ ಹೇಳ್ರಿ. ನೀವು ಇಲ್ಲಿ ನಿಮ್ಗ ಫೈನ್ ಹಾಕಿದ್ದು ಎಷ್ಟದಾವು? ಶಕ್ತಿಕುಮಾರ್, ನೀ ಏನ್ ತಂದ ಇದು ನಿಂದ ಹೇಳ ಮೊದಲು? ಹೌದು, ನಾನು ತಂದ. ನಿಮ್ದೆಲ್ಲ ಏನು ಭ್ರಷ್ಟಾಚಾರ ಇಲ್ಲ, ಅದು ಹೊರಗೆ ಭ್ರಷ್ಟಾಚಾರ. ಭ್ರಷ್ಟಾಚಾರಕ್ಕೆ ಆದಂತ ಸರ್ಕಾರ ಒಂದು ಆದಿಲ್ಲ ನಂಬಲ್ಲಿ. ಸರ್ಕಾರ ಯಾವ ಸರ್ಕಾರ? ಯಾವ ಸರ್ಕಾರ? ಡಿಪಾರ್ಟ್ಮೆಂಟ್ ಆದ್ರೆ ನೀವು ಭ್ರಷ್ಟಾಚಾರದ ಅದಕ್ಕೆ ಒಂದಂತ ಡಿಪಾರ್ಟ್ಮೆಂಟ್ ಅದ, ಲೋಕಾಯುಕ್ತ ಡಿಪಾರ್ಟ್ಮೆಂಟ್ ಅದ, ಎಸಿಬಿ ಡಿಪಾರ್ಟ್ಮೆಂಟ್ ಅದ, ನಮ್ ಕೇಳಂತ ನಮ್ ಕಮಿಷನರ್ ಇದಾರ. ನೀನಿಲ್ಲಿ ಬಂದ್ ಕೇಳ್ತಿದ್ರೆ ಯಾರ ಪರ್ಮಿಷನ್ ತಂದಿವೆಲ್ಲ? ನಿಮಗೆ ಪರ್ಮಿಷನ್ ನಂದ್ ಮಾಡಕ್ಕೆ? ಅಲ್ಲ, ನೀವು ಯಾರ್ದು ನಂದ್ ಮಾಡಕ್ಕೆ? ನಿನ್ ಗೌರ್ಮೆಂಟ್, ನೀವು ಗೌರ್ಮೆಂಟ್ ಸರ್ವೆಂಟ್ ಒಬ್ರು. ನೀವು ಗೌರ್ಮೆಂಟ್ ಸರ್ವೆಂಟ್ ಆಸ್ತಿ? ನಾ ಗೌರ್ಮೆಂಟ್ ಸರ್ವೆಂಟ್ ಅಂದ್ರ ಏನ್ ಅನ್ಕೊಂಡಿದ್ ಗೌರ್ಮೆಂಟ್ ಸೆಂಟರ್? ನೀವು ಅಪ್ಪನ ಆಸ್ತಿನೋ ನಾನು? ಅಲ್ಲ, ನೀನು ಫಸ್ಟ್ ನೀನು ಬನ್ನಿ. ಯಾರ ಇಂಟ್ರಡಕ್ಷನ್ ಮಾಡಿದಿ ನನಗೆ? ನೀನು ನಿನ್ನ ಇಂಟ್ರಡಕ್ಷನ್ ಯಾರು ಬಂದಿ ಬ್ರಾಹ್ಮಣ ಯಾರ ಮಗ್ರ ಕರ್ಕೊಂಡು ಬಂದಿ? ಯಾರು? ನಾನು ಹೇಳ್ಬೇಕು ನೀನು? ನಾನು ಹೇಳ್ತಿಲ್ಲ, ನಾನು ಯೂನಿಫಾರ್ಮ್ ಹಾಕೊಂಡು ಮಂಜುನಾಥ್ ತೋರಿ ನಾನು ಮತ್ತೆ ಎದಕ್ ಬರ್ತೀನಿ? ಕಿತ್ತಲಾಗ ಬರ್ತೀನಿ? ಇಲ್ಲಿ ನೋಡ್ರಿ, ನಿನಗ ಮಾನ ಮರ್ಯಾದೆ. ನೀನು ಮೀಡಿಯಾದ ಇದ್ದ ಅಂದ್ರೆ ಹೇಳ್ತೀನಿ ಕೇಳು, ರೆಸ್ಪೆಕ್ಟ್ ಇನ್ ಬಾ ಸರ್. ನಾನು ಮೀಡಿಯಾದ ಇಲ್ಲ, ಅವ್ಯಾವ್ರ ನಡಕಂತಲ್ಲ ಅವ್ನ ಯಾವನೋ ನಿಮ್ ಮನುಷ್ಯರಿಗೆ ನೀನು ಲಾರಿ ದೊರೆ ಹಿಡಿಸಿ ಅವರಿಗೆ ನೀನೇ ಮಾತಾಡಕ್ ಹಚ್ಚಿ ನಿಮ್ ಮನುಷ್ಯರ. ಹಲೋ ಮಿಸ್ಟರ್, ನೀವು ಅಧಿಕಾರಿಗಳಿರ್ಬೋದು, ನನಗೂ ನಿಮ್ಮ ಪವರ್ ಅದ. ಏನ್ ಸಾರ್ವಜನಿಕ ಪವರ್? ಏನ ನೀವ್ ಮಾಡ್ರಿ ದಂಡ ಅಲ್ಲ.
ಹೌದಪ್ಪ, ನೀನ್ ಆಸ್ತಿ ಮೀಡಿಯಾ ಇದ್ದಪ್ಪ ಅಂತಂದ್ರೆ ಬಂದು ನನಗೆ ಕೇಳಿದೆ ಸರ್, ಮೀಡಿಯಾ ಸರ್ ಹಿಂಗ ಅವ್ಯಾರ ಸರ್ಕಾರ ಇಲ್ಲ ನೀನೇ ಕ್ರಿಯೇಟ್ ಮಾಡ್ಕೊಂಡಿ, ನಾ ಲಾರಿದವ್ರ ಹತ್ರ ನೀನೇ ಬೇಕಂತ ಲಾರಿ ಹೋದ್ರೆ ನೀನೇ ಮಾತಾಡಬೇಕು, ನನಗೋಸ್ಕರ ಪವರ್ ಅದ ನಿನಗೋಸ್ಕರ ಐತಿ, ನೀ ಏಕ ವಚನ ಮಾತಾಡ್ದ ನಾನು ಏಕ ವಚನ ಮಾತಾಡ್ತೀನಿ, ಸಭಾ ಸೇರಿದೀನಿ ಒಂದ್ ಮಾತಾಡ್ತೀನಿ, ಏನ್ ಹೇಳ್ತಾನೆ ಭಾರಿ ಕ್ರಿಯೇಟಿವ್, ಏನ್ ದೊಡ್ಡ ಹೀರೋ ಬರ್ತದೆ ಅಂಗಿ ಗುಂಡಿ ಬಿಸ್ಕೊಂಡು ಏನ್ ಮಾಡ್ತೇವೋ ನಾ ಮಂಜುನಾಥ್ ಕೊರ್ವಿ, ನೀ ಏನು ಲೋಕಾಯುಕ್ತ ಐತಿ ಅದು ಐತಿ ಇದು ಐತಿ ಅಂತ ಹೇಳ್ತಾರಲ್ಲ, ಇದೆಲ್ಲ ಇಷ್ಟೆಲ್ಲ ನೋಡ್ರಿ ಅದಕ್ಕೇನ್ ಹೇಳ್ತೀನಿ, ಅಧಿಕಾರಿಗಳಿಗೆ ಅವ್ನು ಸಾಮಾನು ಮುಟ್ಟಿಕೊಂಡು ಹೇಳ್ತಾರೆ, ಅವ್ನು ಸಾಮಾನು ಮುಟ್ಟಿಕೊಂಡು ಹೇಳ್ಬೇಕು, ನೀವು ಮೀಡಿಯಾದ್ರ ಮೊದಲ ಚಂದಾಗಿ ಇರೋದ್ ಕಲೀರಿ, ಎಲ್ಲಾ ಮೀಡಿಯಾದವರು ದುಡ್ಡು ಕಲೆಕ್ಟರ್ ಅಂತ ಇವ್ರು ಒಬ್ರು ಸಾಜು ಕಟ್ಟೆ ಅಂದ್ರೆ ಎಲ್ಲಾ ಮೀಡಿಯಾದವ್ರು ದುಡ್ಡು ಕಲೆಕ್ಟ್ ಮಾಡ್ತಾರೆ, ನೀವು ಮಾಡಂಗಿಲ್ಲ, ನೀವು ಮಾಡಂಗ ತಲೆ ಮುಟ್ಕೊಂಡು ನೋಡು, ಯಾವ್ದು ತಗೊಂಡಿರ್ತಾರೆ ನೋಡ್ರಿ, ಇವ್ರು ಮಂಜುನಾಥ್ ಕೊರ್ವಿ ಅಂತ ಹೇಳಿ ಇವ್ರೆ ತಡ್ರಿ ವಾದ ಮಾಡ್ತಾರೆ, ಏನ್ ಮಾಡ್ತಿರ್ಲಿ ಏನ್ ಮಾಡಂಗಿದ್ರೆ ಮಾಡ್ರಿ, ಯಾವ ಮುಟ್ಟೆ ಯಾವ ಹಫ್ತ ಮುಟ್ಟೆ ಲೈನ್ ಆಗಿರು ಈ ಸಾಹೇಬ್ ಏನಂದ ಈಗ ನೋಡ್ರಿ ಇಷ್ಟು ಅಕ್ಕಡೂ ಆಗಿ ಮಾತಾಡ್ತಾರೆ, ಯಾಕೆ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಇರ್ಲಿ ಇರ್ಲಿ ಮಾಡ್ತಾರೆ, ಒಡಿಸ ಮಾಡೋರು ಅಧಿಕಾರಿಗಳಾಗ್ತಾರೆ, ಯಾವ್ದೇ ಸಿನಿಮಾ ಮಿಸ್ಟರ್ ಯಾವ್ದೇ ಸಿನಿಮಾ ನೋಡಿ ಸ್ಟೈಲ್ ಮೇಲೆ ಮಾಡ್ತೇವಲ್ಲ ನಾವು, ಎಲ್ಲ ಅದೇವಿ ಕರ್ನಾಟಕ ಹೆಸರು ಕೇಳಿದ್ರಂದು ನನ್ ಬೇಕಾದ್ರೆ ಕರ್ನಾಟಕ ಹೋಗಿ ಕೇಳಿ, ಎಲ್ಲಾದ್ರೂ ಹೇಳ್ತಾರೆ ನಾನು ಹೀರೋಗಿರೋ ರಿಯಲ್ ಆಗಿ ಆಫೀಸರ್ ಇದ್ದೀನಿ, ಕರ್ನಾಟಕದ ಎಲ್ಲರಿಗೂ ಗೊತ್ತದೆ ನೀ ನೋಡ್ರಿ, ಹಿಂಗ ನೋಡ್ರಿ ಈ ಕಡೆ ತೋರ್ಸು ಇಲ್ಲಿ ನೋಡ್ರಿ, ಇವ್ರೆಲ್ಲ ಹೆಂಗ್ ನಿಂತಾರಪ್ಪ ಅಂದ್ರ ಇಡೀ ಕರ್ನಾಟಕ ಮಕ್ಕಳು ಮೀಡಿಯಾ ಒಳ್ಳೆ ಮೀಡಿಯಾಗಳ ಹೆಸರು ಕರಬಲ್ಲತ್ತದ, ಇಂಥ ನನ್ನ ಮಕ್ಕಳಿಂದ ಮೀಡಿಯಾಗಳ ಹೆಸರು ಹಾಳಾತಾರೆ, ಬರ್ತಾರೆ ಆಫೀಸರ್ ಯಾಕೆ ಡಿಪಾರ್ಟ್ಮೆಂಟ್ ಅವ್ರ ಇಲ್ಲ, ಲೋಕಾಯುಕ್ತ ಇರಲ್ಲ, ಎಸ್ ಸಿ ಬದ್ ಇರಲ್ಲ, ಎಂಎಲ್ ಎಂ ಪಿ ಇಲ್ಲ, ಅಷ್ಟೇ ಮಂಜು ಅಣ್ಣ ಅಂದ್ರೆ ಮತ್ತೆ ಅಣ್ಣ ಕರ್ನಾಟಕ ಕೊಪ್ಪಳಕ್ಕ ಅಣ್ಣ ಅಣ್ಣ ಅಯ್ಯೋ ಎಂತೆಂತ ಅಣ್ಣಗಳ ಸಣ್ಣ ಕಳೆದವ್ರದೇ ನಾವು ಇರ್ಲಿ ಆಯ್ತಾಯ್ತು, ಈಗ ಈಗ ನೋಡತ್ತೀರಪ್ಪ, ಈಗ ಇಲ್ಲೆಲ್ಲ ಬೂದ್ಗುಂಪಕ್ ತಗೋ ಪೊಟ್ಟದ್ಕೋ ಬೂದ್ಗುಂಪಕ್ ಸಿಗ್ಲಿಲ್ಲ ಬಂದೇ ಇಲ್ಲೆಲ್ಲ ನೋಡ್ಲಾತ್ತೀರಿ, ಸಿಕ್ಕಾಪಟ್ಟಿ ಈಗ ಬಾತ್ಕೊಳ್ ತಗೊಳ್ದು ಒಬ್ಬರಿಗೆ ಒಂದೊಂದ್ಸ ರೂಪಾಯಿ ತಗೊಳ್ದು ಹಾಕೊಳ್ದು ಅದು ಇದು ಮಾಡುದು, ಇದು ಇಷ್ಟು ಮಾಡ್ತಾರ ಯಾಕಂದ್ರೆ ಇದು ಕೊಪ್ಪಳ ಆರ್ ಟಿ ಒಗಳ್ದು ಇವ್ರು ಮಂಜುನಾಥ್ ಕೊರ್ವಿ ಅಂತೇಳಿ ಈಗ ನೋಡಿದ್ರಿ, ಇಡೀ ಯಾವ ರೀತಿ ಮಾತಾಡೋದಂತ ನಿಮ್ಗೆ ಗೊತ್ತಾಗ್ತದೆ, ಇಡೀ ಕರ್ನಾಟಕ ಜನತೆ ರಾರಿ ಡ್ರೈವರ್ಗಳು ಏನ್ ಮಾಡ್ತೀರಿ ನೀವು ಕಮಿಟಿ ಮೂಲಕ ಅವ್ರು ಉತ್ತರ ಕೊಡ್ರಲ್ಲ ಇವನೇ ಲಾರಿದವ್ರೆ ಕಳಿಸ್ಬಿಟ್ಟು ಇವನೇ ಲಾರಿದವ್ರ ಹತ್ರ ಲಾರಿಯವರೇ ಫೋನ್ ಮಾಡಿ ಹೇಳಕ್ಕೆ ಸರ್ಕಾರ ಮುಚ್ಚದ ಲೋಕೇಶ್
ಆಫೀಸ್ ಮುಚ್ಚದ ಎಸಿಬಿ ನೋಡ್ರಿ ಇದೆಲ್ಲ ಇದೆಲ್ಲ ಇಡೀ ಶೇರ್ ಮಾಡ್ರಿ ಎಲ್ಲರಿಗೆ ಶೇರ್ ಮಾಡಿ ಎಲ್ಲ ಮೀಡಿಯಾಗಳಿಂದ ಒಳ್ಳೆ ಒಳ್ಳೆ ಮೀಡಿಯಾ ಹೆಸರು ಹಾಳಾಗ್ತದೆ ಯಾರು ನನ್ನಂತ ಮೀಡಿಯಾನೇ ಕರ್ನಾಟಕ ಎಲ್ಲ ಮಂದಿ ಅಂತಾರ ಎಲ್ಲ ಭ್ರಷ್ಟಾಚಾರಿಗಳು ಮುಖ್ಯ ತೆಗೆಯೋ ಶಕ್ತಿ ಕುಮಾರ್ ಒಬ್ಬನೇ ಅಂತ ಹೇಳ್ತಾರೆ ಎಲ್ಲರೂ ಶಕ್ತಿ ಕುಮಾರ್ ನೀವ್ಯಾವ ದೊಡ್ಡ ಶಕ್ತಿ ಇಲ್ಲ ನೋಡ್ರಿ ಚಂದ ಮಾಡಿ ಏನೇನು ಎಲ್ಲ ಮಾಡಿಬಿಡಪ್ಪ ಇಡೀ ಜನ ನೋಡ್ಲಾಕು ಹಲೋ ಮಿಸ್ಟರ್ ತೋರಿಸ್ಬೇಕು ಹನುಮಂತ ರಾಣಿ ಮಾಡಿರ್ತೀನಿ ಇವ್ರ ಲಂಚ ತಿಂತಿದ್ದು ಎಷ್ಟದ ಏನೋ ನಿಮ್ಗೆಲ್ಲ ಹನುಮಂತರ್ ಮುಚ್ಚಳ ನೀನ್ ಲಂಚ ತಿಂದಿಲ್ಲ ಆಫೀಸರ್ ದುಡ್ತಿದ್ದಿಲ್ಲ ಹನುಮಂತರ್ ಮುಟ್ಟ ಹೇಳ್ತೀನಿ ನಾ ಯಾರ ಹತ್ರ ಒಂದು ಪಟ್ಟು ತಿಂದಿಲ್ಲ ತಿಂದ್ರೆ ನಾ ಯಾಕೆ ಇಲ್ಲಿ ಬರ್ತಿದ್ದೆ ನೀವು ಅಲ್ಲೇ ಫೋನೆ ಮಾಡಿಸ್ಕೊಂಡಿದ್ದೀರಾ ಈಗ ಈಗ ನೀವೆಲ್ಲ ನೋಡ್ಲಾಕತ್ತೀರಿ ಈ ಆಫೀಸರ್ ವರ್ತನೆ ಹಂಗೈತೆ ಅಂತ ಅಷ್ಟೇ ತಗೋಬೇಡ್ರಿ ನೀವು ಸರ್ ಆಫೀಸರ್ ಹೋದ್ರಪ್ಪ ಹೆಂಗೆ ಇದೆ ನನ್ನ ಸ್ಟೈಲ್ ಏನೀಗ ಇಂತ ನನ್ನ ಮಕ್ಕಳಿಗೆ ಒಳ್ಳೆ ಒಳ್ಳೆ ಮೀಡಿಯಾದವ್ರ ಹೆಸರು ಹಾಳತ್ತಾರ ಬರ್ರಿ ಮೀಡಿಯಾದ್ರು ಮಾತಾಡ್ತೀವಿ ನೀನು ಹಫ್ತಾ ಹಸಿನಿ ಮಾಡ ಮೀಡಿಯಾದವ್ರಿಗೆ ಹೇಳ್ತೀನಿ ಯಾರು ನೋಡ್ತಾರೆ ಜನಗಳು ಹೇಳ್ತೀನಿ ಏನಂತ ಹಫ್ತಾ ಹಸಿನಿ ಮಾಡಂತ ಮೀಡಿಯಾ ಒಳ್ಳೆ ಒಳ್ಳೆ ಮೀಡಿಯಾಗಳ ಹೆಸರು ಹಾಳಾಗ್ತಾರೆ ಹೊಡಿತೀನಿ ಬಡಿತೀರ್ ಮಾತಾಡ್ತೇನೆ ಎಲ್ಲ ಹೊಡಿತೀನಿ ಬಡಿತೀನಿ ಅವ್ರು ಬಾಳ ಮಂದಿ ಇದಾರೆ ನನಗೆ ಅಣ್ಣ ಬಿಡು ಸರಿ ಸರಿ ನೋಡ್ರಿ ಎಲ್ಲ ಗೊತ್ತದ ನನಗೆ ಆಯ್ತಾಯ್ತು ನೋಡ್ರಿ ಬಡಿತಾನ ಏನಾದ್ರು ಕಾರಣ ಅದ್ರ ಇವನೇ ಕಾರಣ ನನಗೆ ಏನಾದ್ರು ಜೀವಕ್ ಭಯ ಅಪ್ಪ ಏನೇ ಆದ್ರೆ ಅಪ್ಪ ಯಾವ್ದು ಇವನೇ ಕಾರಣ ನಾನೇ ಕಾರಣಪ್ಪ ಇವನು ಮಾಡ್ರೆ ಮಾಡ್ರಪ್ಪ ನಾನೇ ಕಾರಣ ಹೌದಾ ಏನ್ರಿ ಆದ್ರೆ ಇವನೇ ಕಾರಣ ನಾವು ಯಾವ್ದೇ ಟೂ ವೀಲರ್ ಆಗಲಿ ಏನೇ ಇದ್ರು ಕೂಡ ಇಲ್ಲ ಆರ್ಸಿ ಬುಕ್ ಯಾಕಂದ್ರ ನನಗೆ ಹಿಂಗ್ ಮಾಡ್ರಿ ಕೇಸ್ ಹಾಕ್ರಿ ಈಗ ಲೈಸೆನ್ಸ್ ಆರ್ಸಿ ಬುಕ್ ಅದಕ್ಕೆ ನಾವು ಉತ್ತರ ಕೊಡ್ತೇವಿ ಏನ್ ಅನ್ನೋದು ಯಾಕೆ ವಿಚಾರ ಮಾಡೋದು ಏನ್ ಒಳಗಿಟ್ಟ ಅದನ್ನ ಚೆಕ್ ಮಾಡ್ಕೊಳ್ಳಿ ಈ ಗಾಡಿ ಲೈಸೆನ್ಸ್ ಅದ ನೋಡು ಇದು ಇನ್ಶೂರೆನ್ಸ್ ಏನಾದ್ರು ಕ್ಲಿಯರ್ ಅದ ನೋಡ್ಕೋ ಗಾಡಿ ಇದು ಬೋರ್ಡ್ ಇನ್ಶೂರೆನ್ಸ್ ಕ್ಲಿಯರ್ ಅದ ನೋಡ್ಕೊ ಗಾಡಿದು ಅವ್ರದ್ದು ನೋಡೋಣ ಲೈಸೆನ್ಸ್ ಯಾರು ನೀವು ಡ್ರೈವರ್ ಲೈಸೆನ್ಸ್ ಲೈಸೆನ್ಸ್ ಕೇಳಂತ ಪವರ್ ನಮಗಿದೆ ನಿನಗಲ್ಲ ಇನ್ಶೂರೆನ್ಸ್ ನೋಡ್ಕೊರಿ ನಿಮ್ದು ತೊಗೊಂಬರ್ರಿ ಲೈಸೆನ್ಸ್ ತೊಗೊಂಬರ್ರಿ ಲೈಸೆನ್ಸ್ ತೊಗೊಂಬರ್ರಿ ಗಾಡಿ ಅರ್ಜಿ ಬುಕ್ ತೋರಿಸ್ರಿ ನಾನು ತೋರಿಸ್ತೀನಿ ನಿಮ್ಗೆ ಅಟ್ಟೇ ರೂಲ್ಸ್ ಸರ್ ಗೌರ್ಮೆಂಟ್ ಅನ್ನತ್ತಿದ್ರಿ ಟ್ಯಾಕ್ಸ್ ಒಳಗೆ ಪಗಾರ ಬರ್ತದ ನಿಮಗೆ ಸಾರ್ವಜನಿಕರ ಆಸ್ತಿ ಅದು ಏ ಅಣ್ಣ ನೀನು ಮಾಡ್ಕೋ ಇಲ್ಲಿ ಇರ್ತಿಲ್ಲ ನಿನ್ಗೆ ಏನ ಕೊಡ್ತಾರ ಕಾಣಿಸ್ತಾರ ಬಂದ್ ಹೇಳ್ದಪ್ಪ ಅಣ್ಣ ರೊಕ್ಕ ತಗೊಂಡ್ ಅನ್ನತ್ತೀರಿ ಎಷ್ಟ್ ತಗೊಂಡ್ ಅದ್ರ ಹೇಳಲ್ಲ ನೀ ಮಾಡ್ದ ರೆಕಾರ್ಡ್ ಈಗ ನೋಡ್ರಿ ರೂಲ್ಸ್ ಪ್ರಕಾರ ಹೇಳ್ತೀನಿ ಎಲ್ಲಾರ್ದು ಮಾಡ್ಕೊಡ್ತೀನಿ
ಒಂದ್ ಮಂತ್ ನಾ ಏನೈತೇನೆ ಅದು ಮಾಡ್ಕೋ, ನಾ ತಪ್ಪಿದ ನನ್ ಕೇಸ್ ಮಾಡು, ಈಗ ನಿಮ್ದು ಇಲ್ಲ ಅಂದ್ರೆ ನಿಮ್ದು ಕೇಸ್ ಮಾಡ್ಕೋರಿ. ಆ ಲೈಸೆನ್ಸ್ ತಗೋಬರ್ಲಿ, ಲೈಸೆನ್ಸ ಇನ್ಸೂರೆನ್ಸ್ ನೋಡಿ ಗಾಡಿ ನೋಡ್ಕೊಂಡು ಬಿಟ್ಟು ಇನ್ಸೂರೆನ್ಸ್ ಆರ್ ಸಿ ತಗೊಂಬರ್ರಿ. ಫೋಟೋ ಏನ್ ತಗೋತೀನಿ ಕಣ್ಣಿಂದ ನೋಡು. ಯಾವ ಕಣ್ಣಿಂದ? ಅವನಿಗೆ ತೋರಿಸಲೇ ಅವನಿಗೆ ತೋರಿಸಲ್ಲ ಯಾವ ನಮ್ಮ ಹೈಯರ್ ಆಫೀಸರ್ ಕಟ್ಟೆ ತೋರಿಸಿದ್ರೆ ಗಾಡಿಗೆ ಇಲ್ಲ ಅಂದಿದ್ದ ಕನ್ಫರ್ಮ್ ತೋರಿಸಿ ಹೈಯರ್ ಆಫೀಸರ್ ಕಟ್ಟೆ ತೋರಿಸೋದು ಏನಿಲ್ಲ ಶಕ್ತಿ ಕುಮಾರ್ ಅಣ್ಣ ಬ್ರಿಕೆಟ್ ನಾಗ ಅಣ್ಣ ಐತಿ ಇದು ಒಣಕ್ ಮಾಡ್ಕೊಂಡೆ. ಹ್ಮ್ ನೋಟಿಸ್ ಕಳ್ಸ್ರಿ ಬಂದು. ಯಾವ್ದಿದು ಕರೆಕ್ಟ್ ಇತ್ತಂದ್ರೆ ಎಲ್ಲ ತಂದು ತೋರಿಸ್ತೀನಿ ಡಾಕ್ಯುಮೆಂಟ್. ಯಾವ ಸೀಸ್ ಇತ್ತೀನಿ? ಯಾವ ಸೀಸ್ ಮಾಡೋದು? ಯಾವ ಸೀಸ್ ಮಾಡ್ತೀನಿ? ಹಂಗಾರೆ ಎಲ್ಲ ತಿಂದಿರ್ತೀನಿ ಒಟ್ಟು ಗಾಡಿ ಸೀಸ್ ಮಾಡಿಸ್ಬೇಕು. ಸದ್ಯ ನಿಂದಿರ್ತೀನಿ ನೀ ಹೇಳ ಇಡೀ ಕರ್ನಾಟಕದ ನಾನೇ ಆಫೀಸರ್. ಪಗಾರ ಕೊಟ್ಟಿದ್ರೆ ನೀವೆಲ್ಲ ನಾವು ಸಾರ್ವಜನಿಕ ತೆರಿಗೆ ಹಣದಿಂದ ಮನಿ ನಡೀತದ ಮಾಡ್ತೀನಿ ಕರ್ನಾಟಕ ಜನತಾ ನೋಡ್ತ ನೋಡ್ಲಿ. ಕೈ ಮುರಿತಂತ ಕಾಲು ಮುರಿತಂತ ನಮ್ಗೆ ಇಲ್ಲ, ನಾವು ಮುರಿತೀವಿ. ನಮ್ಗೆ ಎಡಗೈ ಮುರಿದ ನಾನು ಬಲಗೈ ಮುರಿತೇನೆ. ಹಾ ನಾ ಏನು ಇದರಿಂದ ಬಂದಿಲ್ಲ ಮಾಡ್ಕೋ ಕೊಟ್ಟು ಹೊಡ್ಕೊಂಡಿರ. ಹಾ ತಗೋಣ ಇನ್ಸೂರೆನ್ಸ್ ಈಗ ಎಲ್ಲ ಇನ್ಸೂರೆನ್ಸ್ ಎಲ್ಲ ತೋರಿಸಿನಿ. ಆದ್ರೂ ಅವರು ಕೇಸ್ ಮಾಡ್ತೀನಿ ಮಾಡಲ್ಲ, ಕೇಸ್ ಮಾಡಲ್ಲ. ಓಕೆ ನೋಡ್ರಿ ಎಲ್ಲಾರು ಕೇಸ್ ಮಾಡಿ ಅದಕ್ಕೆ ಬಂದ. ಇವ್ನು ಗಾಡಿ ಡಾಕ್ಯುಮೆಂಟ್ ಚೆಕ್ ಮಾಡಿ ನೋಡ ತೋರಿಸ್ಲಾವ ಐತಿನಪ್ಪ ಬಿಡ್ದಿಲ್ಲ ಕೇಸ್ ಬರ್ ಕಳಿಸ್ತೀನಿ ಇವ್ರಿಗೆ. ತೋರ್ಸೆ ಇನ್ಸೂರೆನ್ಸ್ ಇನ್ಸೂರೆನ್ಸ್ ಎಲ್ಲ ಕೇಸ್ ಮಾಡ್ತಾರ ಮಾಡಲಕ್ಕ ಅದಕ್ಕೆ ಬಂದ ಫೇಸ್ ಮಾಡ್ತೀವ. ಓಕೆ ಗಾಡಿ ಪಡಂಗಿಲ್ಲ. ಯಾವ್ದು ಅದು ಇದು ಕಳ್ಸಲ್ಲ ಕೋರ್ಟಿಗೆ ನೋಟಿಸ್ ಕಳ್ಸಲ್ಲ. ಡ್ರೈವಿಂಗ್ ಲೈಸೆನ್ಸ್ ಕೋರ್ಟಿಗೆ ಕಳ್ಸಿ ದೊಡ್ಡ ಗಾಡಿ ಕೊಡು ಪೊಲೀಸ್ ಸ್ಟೇಷನ್.